ನಿಧಾನಕ್ಕೆ ಬಾರೆ, ಬಿದ್ದಿದ್ದೀಯಾ? ಸ್ವಲ್ಪ ಇರ್ರಿ, ಶಿಲ್ಪ ಫೋನ್ ಮಾಡಿದಾಳೋ ಏನೋ. ಹಲೋ ಹಲೋ, ನಾನು ಮಮ್ಮಿ. ಶಿಲ್ಪ ಕೇಳಿಸ್ತಾ ಇದ್ಯಾ? ಹಾ, ಇವಾಗ ಕೇಳಿಸ್ತಾ ಇದೆ ಅಲ್ವೇ. ನೀನು ಹೋಗಿ 20 ದಿನ ಆಯ್ತು, ಒಂದು ಫೋನ್ ಮಾಡೋದು ಬೇಡವಾ? ನೀನು ಹೋಗಿದ್ದ ದಿನ ಫೋನ್ ಮಾಡಿದ್ ಬಿಟ್ರೆ ನಿನ್ ಸುದ್ದಿನೇ ಇಲ್ಲ. ಹೌದಮ್ಮ, ಕಾಶ್ಮೀರದಲ್ಲಿ ಶೂಟಿಂಗ್ ಇತ್ತು, ತುಂಬಾ ಹಿಮ. ನಾನು ತುಂಬಾ ಸಲ ಫೋನ್ಗೆ ಟ್ರೈ ಮಾಡಿದೆ, ಲೈನೇ ಸಿಗಲಿಲ್ಲ. ಈಗ ತಾನೆ ಮನಾಲಿಗೆ ಬಂದಿದ್ದು. ಹ್ಮ್, ನಿಮ್ಮ ಡ್ಯಾಡಿನೂ ನಿಂಗೆ ಫೋನ್ ಮಾಡಕ್ಕೆ ತುಂಬಾ ಟ್ರೈ ಮಾಡಿದ್ರು, ಆದ್ರೆ ಲೈನೇ ಸಿಗಲಿಲ್ಲ. ಹೋಗ್ಲಿ ಬಿಡು, ನೀನು ಆರಾಮಾಗಿದ್ಯಲ್ಲ, ಒಂದು ನಿಮಿಷ ಇರು, ನಿಮ್ಮ ಡ್ಯಾಡಿ ಕೊಡ್ತೀನಿ. ಶಿಲ್ಪಾ, ಹೇಗಿದ್ಯಮ್ಮ, ಊರು ಹೇಗಿದೆ? ಬೊಂಬ ಡ್ಯಾಡಿ, ಈ ಊರು ಸ್ವರ್ಗ ಇದ್ದಾಗಿದೆ, ನಿಜವಾಗ್ಲೂ ದೇವಲೋಕನೇ. ಆದರೆ ತುಂಬ ಚಳಿ, ಒಂದೊಂದ್ಸರಿ ಏನಾದರೂ ಲೋಟದಲ್ಲಿ ನೀರು ಇಟ್ಬಿಟ್ರೆ ಐಸೇ ಆಗಿಬಿಡುತ್ತೆ. ಮತ್ತೆ ರೂಮ್ನಲ್ಲಿ ಹೇಗಿರ್ತೀಯ ಡ್ಯಾಡಿ? ಇಲ್ಲಿ ರೂಮ್ಗಳೆಲ್ಲ ಏರ್ ಕಂಡೀಷನ್ ಅಲ್ವಾ, ಹೊರಗಡೆ ಏನಾದರೂ ಚಳಿ ಇದ್ದರೆ ರೂಮು ಬೆಚ್ಚಗಿರುತ್ತೆ, ಹೊರಗಡೆ ಸೆಕೆ ಇದ್ದರೆ ರೂಮು ತಣ್ಣಗಿರುತ್ತೆ. ಹಬ್ಬಾ, ಇಲ್ಲಿ ಹೋಟೆಲ್ಗಳೆಲ್ಲ ಹೇಗಿದೆ ಗೊತ್ತಾ ಡ್ಯಾಡಿ? ಮಹಾರಾಜರ ಅಂತಃಪುರ ಇದ್ದಾಗಿದೆ. ಹಾಗಾದ್ರೆ ಮಹಾರಾಣಿ ತರ ಇದ್ದೀಯಾ ಅನ್ನೋ. ಹ್ಮ್, ಓಡಾಡೋಕೆ ಕಾರು, ಒಳ್ಳೆ ಊಟ, ಹಾಸಿಗೆ ಮೇಲೆ ನಾವು ಮಲಗಿದ್ರೆ ಅರ್ಧ ಅಡಿ ಒಳಕ್ ಹೊರಟೋಗ್ಬಿಡ್ತೀವಿ, ಅಷ್ಟು ಮೆತ್ತಗಿದೆ. ರಗ್ ಹೇಗಿದೆ ಗೊತ್ತಾ ಡ್ಯಾಡಿ? ನಮ್ಮ ಮನೇಲಿ ಇದೆಯಲ್ಲ ಹಾಸಿಗೆ, ಅಷ್ಟು ದಪ್ಪ ಇದೆ. ಅಂತೂ ನೀನ್ ಚೆನ್ನಾಗಿದ್ಯಾ ತಾನೆ? ಫಸ್ಟ್ ಕ್ಲಾಸ್, ಯಾವುದಕ್ಕೂ ಕೊರತೆ ಇಲ್ಲ. ಪ್ರೊಡ್ಯೂಸರ್ ಕೂಡ ತುಂಬಾ ಒಳ್ಳೆಯವರು, ಸೂರ್ಯ ಕೂಡ ಅಷ್ಟೇ, ಇದೇ ಹೋಟೆಲಲ್ಲೇ ಉಳ್ಕೊಂಡಿದ್ದಾರೆ, ಆಗಾಗ ಬಂದು ಯೋಗಕ್ಷೇಮ ವಿಚಾರಿಸ್ತಿರ್ತಾರೆ. ಸರಿ, ಹಾಗಾದ್ರೆ ಈಗ ನೆಮ್ಮದಿ ಆಯ್ತು ನೋಡು. ನನಗೆ ಆ ಸೂರ್ಯಕುಮಾರ್ದೇ ಚಿಂತೆ. ನೀವೇನು ವರಿ ಮಾಡಬೇಡಿ ಡ್ಯಾಡಿ, ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಟೈಮ್ ಟೈಮ್ಗೆ ಟೀ, ಫ್ರೂಟ್ ಜ್ಯೂಸ್ ಎಲ್ಲ ಕೊಡ್ತಾರೆ. ಹೊರಗಡೆ ಏನಾದರೂ ಹೋಗ್ಬೇಕಂದ್ರೆ ಕೋಟ್ ಹಾಕೊಂಡೇ ಹೋಗ್ತೀವಿ. ಸರಿನಮ್ಮ, ನೀನ್ ಬರೋದ್ ಯಾವಾಗ? ಇಲ್ಲಿ ಇನ್ನೂ 2 ದಿನ ಶೂಟಿಂಗ್ ಇದೆ ಡ್ಯಾಡಿ. ಹಾಗಾದ್ರೆ ಮುಂದಿನ ತಿಂಗಳು ಮೊದಲ ವಾರದಲ್ಲೇ ಬರ್ತೀಯಾ ಅನ್ನೋ? ಹ್ಮ್, ಶೂಟಿಂಗ್ ಮುಗ್ದು ಮಾರನೇ ದಿನನೇ ಬರ್ತೀವಿ. ಸರಿ, ಇಡ್ಲ ಡ್ಯಾಡಿ. ಓಕೆನಮ್ಮ, ಬಾಯ್. ಬಾಯ್. ಈಗ ನೆಮ್ಮದಿ ಆಯ್ತು ನೋಡು. ಮತ್ತೆ ಸಿನಿಮಾ ಅಂದ್ರೆ ಆಗಲ್ಲ ಅಂತ ಇದ್ರಿ?